ಇದ್ದೀರಾ. ಇದು ಫುಲ್ ಮೇ ಬೀಟ್ ಕನ್ನಡ, ನಾನು ಶ್ರುತಿ ಪಾಟೀಲ್. ಸನ್ನಿ ಲಿಯೋನ್ ಬಿಸ್ನೆಸ್ ಹೇಗಿದೆ ಗೊತ್ತಾ? ಅದು ಹೇಗೆ, ಏನ್ ಕತೆ ಅಂತ ಕೇಳಿದ್ರೆ ನೀವು ಕೂಡ ಶಾಕ್ ಆಗ್ಬಹುದೇನೋ. ಹೌದು, ಬಾಲಿವುಡ್ ನಲ್ಲಿ ಮಿಂಚುತ್ತಿರೋ ಮೋಹಕ ನಟಿ ಹಾಗೂ ಮಾಜಿ ನೀಲಿ ಚಿತ್ರಗಳ ತಾರೆ ಸನ್ನಿ ಲಿಯೋನ್ 84 ಕೋಟಿ ಆಸ್ತಿ ಹೊಡ್ತಿ. ಸನ್ನಿ ಲಿಯೋನ್ ಮೊನ್ನೆ 35 ವಸಂತಗಳನ್ನ ದಾಟಿ 36ಕ್ಕೆ ಕಾಲಿಟ್ಟಿದ್ದಾರೆ. ತನ್ನ ಆಕರ್ಷಕ ದೇಹ ಸಿರಿ ಮೈಮಾಟದ ಸೊಬಗಿನ ಮೂಲಕ ಹುಡುಗರ ಹಾಟ್ ಫೇವರೇಟ್ ಎನಿಸಿದ್ದಾಳೆ. ಜಾಗತಿಕವಾಗಿ ನೀಲಿ ಚಿತ್ರಗಳ ಮೂಲಕ ಪ್ರಚಲಿತಕ್ಕೆ ಬಂದಿರುವ ಸನ್ನಿ ಮಧ್ಯಮ ವರ್ಗದ ಹಿನ್ನೆಲೆಯ ಹುಡುಗಿ. ಇಂದು 83.20 ಕೋಟಿ ಆಸ್ತಿಯ ಮಾಲಿಕೆಯಾಗಿರುವುದು ಹೇಗೆ, ಅವಳ ಯಶಸ್ಸಿನ ಫಾರ್ಮುಲಾ ಏನು, ಹೂಡಿಕೆದಾರರು ಬಿಸ್ನೆಸ್ ಮಾಡಲಿಚ್ಛಿಸಿರುವ ಸನ್ನಿಯಿಂದ ಕಲಿಯಬೇಕಾದದ್ದು ಏನು ಇತ್ಯಾದಿ ಕುತೂಹಲವನ್ನ ಹೇಳ್ಬಿಡ್ತೀನಿ ಕೇಳಿ. ಬಾಲಿವುಡ್ ಸೇರಿದಂತೆ ಹಲವು ರಂಗದಲ್ಲಿ ಯಶಸ್ವಿ ಉದ್ಯಮಿಯಾಗಿ ಹೂಡಿಕೆದಾರಳಾಗಿ ಹಣಕಾಸು ನಿರ್ವಹಣೆಯಲ್ಲಿ ಮುಂಚೂಣಿಯಲ್ಲಿ ನಿಲ್ಲುವ ಸನ್ನಿ ಲಿಯೋನ್ ಯಶಸ್ಸಿನ ಸೂತ್ರಗಳೇನು ಎಂಬುದನ್ನು ಹೇಳ್ಬಿಡ್ತೀನಿ ಕೇಳಿ. ಸನ್ನಿ ಲಿಯೋನ್ ತನ್ನ ಪ್ರಾರಂಭದ ಕಷ್ಟದ ದಿನಗಳಲ್ಲಿ ಜರ್ಮನಿ ಬೇಕರಿಯಲ್ಲಿ ಕೆಲಸ ಮಾಡ್ತಿದ್ಲು. 2003ರಲ್ಲಿ ಡ್ಯಾನ್ಸರ್ ಸ್ನೇಹಿತೆಯೊಬ್ಬರು ಪ್ರಸಿದ್ಧ ಅಡಲ್ಟ್ ಮ್ಯಾಗಝಿನ್ ಫೋಟೋಗ್ರಾಫರ್ಗೆ ಪರಿಚಯ ಮಾಡಿಸ್ಕೊಟ್ರು. ನಂತರದ ದಿನಗಳಲ್ಲಿ ಸನ್ನಿ ಹಿಂದಿರುಗಿ ನೋಡಲಿಲ್ಲ. ಇದು ಸನ್ನಿ ಜೀವನದ ದಿಕ್ಕನ್ನೇ ಬದಲಿಸಿತ್ತು. ಸನ್ನಿ ಲಿಯೋನ್ ಮತ್ತು ಗಂಡ ಡೇನಿಯಲ್ ವೆಬ್ಬರ್ ಇಬ್ಬರು ಹೂಡಿಕೆ ಬಗ್ಗೆ ಚರ್ಚೆ ಮಾಡ್ತಾರೆ. ಅಮೆರಿಕದ ಸ್ಥಿರ ಶೇರ್ ಮತ್ತು ಕೆಲ ಮ್ಯಾಚುವಲ್ ಫಂಡ್ಗಳಲ್ಲಿ ಸನ್ನಿ ಹೂಡಿಕೆ ಮಾಡಿದ್ದಾಳೆ. ಜೊತೆಗೆ ವೈಯಕ್ತಿಕ ನಿವೃತ್ತಿ ಖಾತೆಗಳಲ್ಲೂ ಮಾಡಿದ್ದಾರೆ. US ನಲ್ಲಿ ಮನೆ ಕೂಡ ಖರೀದಿ ಮಾಡಿದ್ದು ಮನೆಗಳ ಮೇಲೆ ಹೂಡಿಕೆ ಮಾಡುತ್ತಾರೆ. ಈ ನಟಿಗೆ ರಿಯಲ್ ಎಸ್ಟೇಟ್ ನಲ್ಲಿ ಹೂಡಿಕೆ ಮಾಡುವುದೆಂದರೆ ತುಂಬಾ ಇಷ್ಟವಾಗಿದ್ದು ಹಲವು ಕಡೆ ಹಣ ಹಾಕಿದ್ದಾರಂತೆ. ಸನ್ನಿ ಸಿಕ್ಕಾಪಟ್ಟೆ ಲೆಕ್ಕಾಚಾರದ ಮಹಿಳೆ. 100%ರಷ್ಟು ವಿಶ್ವಾಸ ಇದ್ರೆ ಮಾತ್ರ ಹೂಡಿಕೆಗೆ ಮುಂದಾಗ್ತಾರಂತೆ. ಅನ್ಯತಃ ಅಪಾಯ ತೆಗೆದುಕೊಳ್ಳಲು ಬಯಸೋದಿಲ್ಲ. ಇದು ಅಪಾಯ ಎಂದು ತಿಳಿದಿದ್ರೆ ಅಥವಾ ನಷ್ಟ ಆಗ್ಬಹುದು ಅನ್ಸಿದ್ರೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದಿಲ್ವಂತೆ. ಬದಲಾಗಿ ವಾತ್ಸವಿಕ ಹೂಡಿಕೆಗಳತ್ತ ಗಮನ ಹರಿಸುವುದು ಸೂಕ್ತ ಎನ್ನುವುದು ಸನ್ನಿ ನಂಬಿಕೆ. ಬಿಸ್ನೆಸ್ ಲಾಭದಾಯಕವಾಗಲು ಕನಿಷ್ಠ 2-3 ವರ್ಷಗಳು ಬೇಕಾಗುತ್ತೆ. ತುಂಬಾ ವೇಗವಾಗಿ ಹೋಗ್ಬೇಕೆಂದು ನಾನು ನಂಬೋದಿಲ್ಲ. ಬದಲಾಗಿ ನಿಧಾನವಾಗಿ ಮತ್ತು ಸ್ಥಿರವಾಗಿ ನಷ್ಟವಾಗದಂತೆ ಎಚ್ಚರ ವಹಿಸಿ ಮುನ್ನಡೆಯುತ್ತೇನೆ ಎಂದಾರೆ. ಹೌದು, ಇದು ಮುಖ್ಯವಾದ ಸಂಗತಿಯಾಗಿದ್ದು ಸನ್ನಿ ತನ್ನ 8-10 ವಯಸ್ಸಿನಲ್ಲೇ ಕೆನಡಾದ ಗಲ್ಲಿಗಳಲ್ಲಿ ವಸ್ತುಗಳನ್ನ ಮಾರಾಟ ಮಾಡಿ ಉಳಿತಾಯ ಮಾಡಲು ಪ್ರಾರಂಭಿಸಿದ್ರು. ತನ್ನ ಬ್ಯಾಸ್ಕೆಟ್ ಬಾಲ್ ಮತ್ತು ಸಕಾರ್ ತಂಡಗಳಿಗೆ ವಸ್ತುಗಳನ್ನ ಮಾರಾಟ ಮಾಡಿದ್ಲು. ಅಲ್ಲಿಂದಲೇ ಇವರ ಹಣ ಉಳಿತಾಯದ ಪಾಠ ಶುರುವಾಯಿತು. ತನ್ನ ಹೈಸ್ಕೂಲ್ ದಿನಗಳಲ್ಲಿ ಕ್ಯಾಲಿಫೋರ್ನಿಯಾದ ಫ್ಯೂಚರ್ ಬಿಸ್ನೆಸ್ ಲೀಡರ್ಸ್ ಆಫ್ ಅಮೆರಿಕದ ಕ್ಲಬ್ಗೆ ಸೇರಿದ್ರು. ಇದರಿಂದಾಗಿ ಪೂರೈಕೆ, ಬೇಡಿಕೆ, ಮಾರ್ಕೆಟಿಂಗ್ ಇತ್ಯಾದಿಗಳನ್ನ ತಿಳಿಯಲು ಸಹಕಾರಿಯಾಯಿತು. ಬಿಸ್ನೆಸ್ ಮತ್ತು ಅರ್ಥಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಉದ್ಯಮಶೀಲತಾ ಸಮಾವೇಶಗಳಲ್ಲಿ ಹೋಗ್ತಿದ್ರು. ಇದು ಕಲಿಕೆಯ ಮೂಲಗಳಾಗಿ ಯಶಸ್ಸಿಗೆ ಕಾರಣವಾಯಿತು. ಸನ್ನಿ ವಯಸ್ಕರಾದಾಗ ಅಡಲ್ಟ್ ಕಂಟೆಂಟ್ ಒಂದು ಬಿಸ್ನೆಸ್ ಎನ್ನುವುದು ತಿಳಿತು. ಆದ್ರೆ ಅದಕ್ಕಿಂತಲೂ ಸ್ವಂತ ವೆಬ್ಸೈಟ್ ಕಂಪನಿ ಪ್ರಾರಂಭಿಸುವ ತವಕ ಹೊಂದಿದ್ರು. ನಾನು ಈ ಇಂಡಸ್ಟ್ರಿಯಲ್ಲಿ ಉಳಿದ್ರೆ ಎಲ್ಲ ಹಣವನ್ನ ಪ್ರತಿ ಡಾಲರ್ ಮಾಡಲು ಬಯಸ್ತೇನೆ. ನನ್ನ ದೇಹ, ನನ್ನ ಚಿತ್ರ ಮತ್ತು ನನ್ನ ಬ್ರ್ಯಾಂಡ್ ಹೀಗೆ ಮೂಲಗಳಿಂದ ಹಣ ಗಳಿಸುತ್ತೇನೆ ಎಂದು ನಿರ್ಧರಿಸಿದ್ಲು. ಏನೇ ಕೆಲಸ ಮಾಡಿದ್ರೂ ಪ್ರಾರಂಭದಿಂದ ಅಂತ್ಯದವರೆಗೆ ಮಾಡಲು ಬಯಸ್ತೇನೆ. ಅದನ್ನು ವೆಬ್ಸೈಟ್ ಟ್ರಾಫಿಕ್ ನಿಂದ ಕಲಿತೆ. ಡಿಜಿಟಲ್ ಜಗತ್ತಿನಲ್ಲಿ ವೆಬ್ಸೈಟ್ ಟ್ರಾಫಿಕ್ ಬಹುಮುಖ್ಯ ವಿಚಾರವಾಗಿದ್ದು ತಿಳಿದಿರಬೇಕಾಗುತ್ತೆ. ಈ ಟ್ರಾಫಿಕ್ ಎಲ್ಲಿ ಹೇಗೆ ಕಳಿಸಬೇಕು ಮತ್ತು ಅದನ್ನು ಹೇಗೆ ಕಬಳಿಸಬೇಕೆನ್ನುವುದು ನಾನು ಕಲಿತಿದ್ದೇನೆ ಎಂದು ಸನ್ನಿ ಹೇಳ್ತಾರೆ. ಇದು ನಾಳೆ ಹಾಗೆ ಕೊನೆಗೊಳ್ಳಬಹುದು. ಭಾರತದಲ್ಲಿ ಬಿಗ್ ಬಾಸ್ ಕಾರ್ಯಕ್ರಮ ಜಗತ್ತಿನಾದ್ಯಂತ 25 ಮಿಲಿಯನ್ ಜನರು ವೀಕ್ಷಿಸಿದ್ರು. ಭಾರತದಲ್ಲಿ ಇದು ಹೇಗೆ ಕಾರ್ಯನಿರ್ವಹಿಸುತ್ತದೆ, ಇದು ಹೇಗೆ ಅಷ್ಟೊಂದು ಮಟ್ಟದ ಯಶಸ್ಸು ಕಂಡಿತು ಎಂಬುದನ್ನು ತಿಳಿದುಕೊಂಡು ಭಾರತದಲ್ಲಿ ಹಲವಾರು ಸಿನಿಮಾಗಳಿಗೆ ಸಹಿ ಮಾಡಿದ್ರು, ವಿವಿಧ ಬ್ರ್ಯಾಂಡ್ಗಳಿಗೆ ಜಾಹೀರಾತು ನೀಡಿದ್ರು. ಪ್ರತಿನಿತ್ಯ ನಾವು ಸೋಷಿಯಲ್ ಮೀಡಿಯಾ ಬಳಕೆ ಮಾಡ್ತೇವೆ, ನಮ್ಮ ವಿಚಾರಗಳನ್ನು ಹಂಚಿಕೊಳ್ತೇವೆ. ಮೂವಿ ಪ್ರಮೋಷನ್, ಬ್ರ್ಯಾಂಡ್ ಬಗ್ಗೆ ಟ್ವೀಟ್, ಹೀಗೆ ಹಲವಾರು ಕೆಲ ನಿರ್ದೇಶಕರು ಪ್ರತಿ 20 ನಿಮಿಷಕ್ಕೆ ಟ್ವೀಟ್ ಮಾಡುವಂತೆ ಹೇಳಿದ್ರು. ಆದ್ರೆ ಸನ್ನಿ ಹಾಗೆ ಮಾಡಲಿಲ್ಲ. ಇದರಿಂದ ನನ್ನ ಫಾಲೋವರ್ಸ್ಗಳನ್ನ ಕಳೆದುಕೊಳ್ಬೇಕಾಗುತ್ತೆ, ಅವರನ್ನ ಬ್ಲಾಕ್ ಅಥವಾ ಅನ್ಫಾಲೋ ಮಾಡಲು ನನಗೆ ಇಷ್ಟವಿಲ್ಲ ಎಂದ್ರು. ಹೀಗಾಗಿ ಸೋಷಿಯಲ್ ಮೀಡಿಯಾ ಬಗ್ಗೆ ಜ್ಞಾನವಿರಬೇಕಾಗುತ್ತೆ. ಸನ್ನಿ ಲಿಯೋನ್ ಒಂದು ಸಿನಿಮಾಗೆ 4.5 ಕೋಟಿ ರು ಡಿಮ್ಯಾಂಡ್ ಮಾಡ್ತಾರಂತೆ. ಬಾಲಿವುಡ್ ನಲ್ಲಿ ಕೂಡ ಎಲ್ಲ ನಟಿಯರ ಸಮಾನಕ್ಕೆ ನಿಂತಿದ್ದಾರೆ ಇವರು. ಇನ್ನು ಶಾರುಖ್ ಖಾನ್, ಪ್ರಿಯಾಂಕಾ ಚೋಪ್ರಾ, ದೀಪಿಕಾ, ಐಶ್ವರ್ಯ ರೈ ನಂತೆ ಪ್ರಸಿದ್ಧಿ ಮತ್ತು ಹಿಂಬಾಲಕರನ್ನ ಹೊಂದಿದ್ದಾರೆ. ಈಗ ಸನ್ನಿ ಬಳಿ 1.5 ಕೋಟಿಯ ಮೇಸರ್ 80 ಹಾಗೂ BMW ಕಾರುಗಳಿವೆ. ಸನ್ನಿ ಲಿಯೋನ್ ಪತಿ ಡೇನಿಯಲ್ ವೆಬ್ಬರ್ ಜೊತೆ ಸೇರಿ 2009ರಲ್ಲಿ ಸ್ಟುಡಿಯೋ ಸನ್ ಲಸ್ಟ್ ಪಿಕ್ಚರ್ ತೆರೆದ್ರು. ಅಲ್ಲಿಂದ ಇವರ ಸಂಪತ್ತು ಹೆಚ್ಚಾಗ್ತಾ ಹೋಯ್ತು. ಇವರಿಬ್ಬರು ಸುಮಾರು 56 ವಯಸ್ಕರ ಸಿನಿಮಾದಲ್ಲಿ ಕೆಲಸ ಮಾಡಿದ್ದಾರೆ. ಅಲ್ಲದೆ ತಮ್ಮ ಬ್ಯಾನರ್ ನಡಿಯಲ್ಲಿ ಸುಮಾರು 59 ಸಿನಿಮಾ ಡೈರೆಕ್ಟ್ ಕೂಡ ಮಾಡಿದ್ದಾರೆ.
ಸನ್ನಿ ಪೋನ್ ಇಂಡಸ್ಟ್ರಿ ಬಿಟ್ಟಿರೋದು ವಯಸ್ಕರ ವೆಬ್ಸೈಟ್ ಮೂಲಕ ಸಂಪಾದನೆ ಬರುತ್ತಿದೆ ಎನ್ನಲಾಗ್ತಿದೆ. ಇನ್ನು ಹಾಲಿವುಡ್ ಸಿನಿಮಾಗಳಾದ ದಿ ಗರ್ಲ್ ನೆಕ್ಸ್ಟ್ ಡೋರ್, ದ ವರ್ಜಿನಿಟಿ ಹಿಟ್ ನಂತಹ ಸಿನಿಮಾಗಳಿಂದಲೂ ಆದಾಯ ಬರ್ತಿದೆ. ಅಲ್ಲದೆ ಸನ್ನಿ ಭಾರತಕ್ಕೆ ಹಿಂದಿರುಗಿದ ಮೇಲಂತೂ ಬಾಲಿವುಡ್ ಮಾಡೆಲಿಂಗ್, ಅಸೈನ್ಮೆಂಟ್, ರಿಯಾಲಿಟಿ ಶೋ, ಸ್ಟೇಜ್ ಶೋಗಳಿಂದ ಕೋಟಿ ಕೋಟಿ ಹಣವನ್ನ ಸಂಪಾದನೆ ಮಾಡುತ್ತಿದ್ದಾರೆ. ಒಟ್ಟಾರೆ ದುಡ್ಡನ್ನ ಹೇಗೆ ಸಂಪಾದಿಸೋದು, ಅದನ್ನ ಹೇಗೆ ಕೂಡಿಡಬೇಕು ಅನ್ನೋದನ್ನ ಸನ್ನಿ ಬಿಸ್ನೆಸ್ ನೋಡಿ ಕಲಿಬೇಕೇನೋ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ, ಹಾಗೆ ವಿಡಿಯೋ ನಿಮ್ಗೆ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮಿಸ್ ಮಾಡದೆ ಫಿಲ್ಮ್ ಬೀಟ್ಗೆ ಸಬ್ಸ್ಕ್ರೈಬ್ ಮಾಡಿ.